ಹತ್ತಿ ತನ್ನನ್ನೇ ತಾನು ಸುಟ್ಕೊಂಡು ಹೇಗೆ ಬೆಳಕನ್ನ ನೀಡುತ್ತೋ ಹಾಗೆ ಜೀವಾತ್ಮವು ಕೂಡ ಅದೇ ರೀತಿಯ ಜ್ಞಾನವನ್ನ ನೀಡಬೇಕು ಅನ್ನೋದು ಹತ್ತಿ ಚಿತ್ತ ಮತ್ತು ಅತಿಭ ತಿಳಿದುಬರುತ್ತೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ ತೈಲ ತೀರಿದ್ದು ಹೇಗೆ ತಿಳಿಯುತ್ತೆ ಹೇಗೆ ಗೊತ್ತಾಗುತ್ತೆ ನಮಗೆ ದೀಪ ಆರಿದ ಮೇಲೆ ತೈಲ ತೀರಿ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಪಿಯುಸಿಗೆ ಸಂಬಂಧಪಟ್ಟಂತೆ ಟಿ ಎಲ್ಲಪ್ಪ ಅವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಈ ಪದ್ಯಭಾಗದ ಪುನರಾವರ್ತನ ತರಗತಿಯನ್ನ ಈ ದಿನ ಮಾತನಾಡೋಣ ಬನ್ನಿ ಪ್ರೊಫೆಸರ್ ಟಿ ಎಲ್ಲಪ್ಪ ಅವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಈ ಪದ್ಯ ಭಾಗದಲ್ಲಿ ಬತ್ತಿ ಎಣ್ಣೆ ಭಕ್ತಿ ಯೋಗಿ ಜೇಡ ಇವುಗಳ ಆತ್ಮ ಸಮರ್ಪಣೆ ಕುರಿತು ವಿವರಿಸಲಾಗಿದೆ ಬನ್ನಿ ನೋಡೋಣ ನೋಡಿ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಇಲ್ಲಿ ಹತ್ತಿಯ ಬೀಜವು ದೀಪದ ಬೆಳಕಿಗೆ ಜೀವದ್ರವ್ಯವಾಗಿದೆ ಜೀವಾತ್ಮದ ಆತ್ಮದ ಸಾರ್ಥಕತೆ ಜೀವಾತ್ಮದ ಸಾರ್ಥಕತೆ ಆಗೋದು ತನ್ನಲ್ಲಿರುವಂಥ ಅಹಂಕಾರವನ್ನು ಸುಟ್ಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಆ ಕೆಲಸವನ್ನು ಹತ್ತಿ ಬೀಜ ಮಾಡುತ್ತೆ ಹತ್ತಿ ತನ್ನನ್ನೇ ತಾನು ಸುಟ್ಕೊಂಡು ಹೇಗೆ ಬೆಳಕನ್ನು ನೀಡುತ್ತೋ ಹಾಗೆ ಜೀವಾತ್ಮವು ಕೂಡ ಅದೇ ರೀತಿಯ ಜ್ಞಾನವನ್ನು ನೀಡಬೇಕು ಅನ್ನೋದು ಹತ್ತಿ ಚಿತ್ತ ಮತ್ತು ಪದ್ಯಭಾಗದಿಂದ ನಮಗೆ ತಿಳಿದು ಬರುತ್ತೆ ಹೇಗೆ ಹತ್ತಿಯ ಬೀಜವು ದೀಪದ ಬೆಳಕಿಗೆ ಜೀವದ್ರವ್ಯವಾಗಿದೆ ಹತ್ತಿಯು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಕನ್ನು ನೀಡಿ ಜಗದ ಕತ್ತಲನ್ನು ನೀಗಿಸುವುದಕ್ಕೆ ಯತ್ನಿಸುತ್ತದೆ ಹತ್ತಿ ತನ್ನನ್ನೇ ತಾನೇ ಸುಟ್ಕೊಂಡ್ರೂ ಕೂಡ ಇಡೀ ಜಗತ್ತಿನ ಕತ್ತಲೆಯನ್ನು ಈಗ ಒಂದು ಕೋಣೆಯ ಕತ್ತಲೆಯನ್ನು ಆ ದೀಪದ ಬೆಳಕು ಹೇಗೆ ನಿವಾರಿಸುತ್ತೋ ಹಾಗೆ ಜೀವಾತ್ಮವೂ ಕೂಡ ಸಾರ್ಥಕತೆ ಪಡಬೇಕ ಪಡಿಬೇಕು ಅಂತಂದರೆ ತನ್ನನ್ನೇ ತಾನು ಸುಟ್ಕೊಂಡು ಹೇಗೆ ಜಗತ್ತಿಗೆ ಬೆಳಕಾಗುತ್ತೆ ಜ್ಞಾನವನ್ನು ಪಡ್ಕೊತಾನೆ ಅನ್ನೋದನ್ನು ನಾವು ನೋಡ್ಬೋದು ಇದೇ ರೀತಿ ಜೀವಾತ್ಮವೂ ಕೂಡ ಕಾರ್ಯಪ್ರವೃತ್ತರಾಗಬೇಕೆಂಬ ಎಂಬುದು ಕವಿಯ ಆಶಯವಾಗಿದೆ ಆಶಯ ಕವಿಯದಾಗಿದೆ ಅಥವಾ ಆಶಯ ಕವಿಯದಾಗಿದೆ ನೋಡಿ ಇಲ್ಲಿ ಹಾಗೆ ಹೇಗೆ ಹತ್ ತನ್ನನ್ನು ತಾನು ಸುಟ್ಕೊಂಡು ಹೇಗೆ ಜಗತ್ತಿನ ಕತ್ತಲೆಯನ್ನು ನಿವಾರಿಸುತ್ತೋ ಹಾಗೆ ಜೀವಾತ್ಮವೂ ಕೂಡ ಇದೇ ರೀತಿಯಲ್ಲಿ ಕ್ರಾ ಅಂತ ತನ್ನನ್ನ ತಾನು ಸುಟ್ಕೊಂಡು ಅಂತಂದ್ರೆ ತನ್ನನ್ನ ತಾನು ಸುಟ್ಕೊಳ್ಳೋದು ಅಂತಂದ್ರೆ ಏನು ಬಹಳ ಮುಖ್ಯವಾಗಿ ತನ್ನ ಅಹಂಕಾರವನ್ನ ಸುಟ್ಟು ಅಲ್ವಾ ತನ್ನ ಅಹಂಕಾರವನ್ನ ಸುಟ್ಟಾಗ ಮಾತ್ರ ಜ್ಞಾನದ ಹೊಸ ಬೆಳಕು ಅನ್ನೋದು ಕಾಣಲಿಕ್ಕೆ ಸಾಧ್ಯ ಜ್ಞಾನ ಬರಲಿಕ್ಕೆ ಸಾಧ್ಯ ಅದರಿಂದ ಆ ಜ್ಞಾನದಿಂದ ಜಗತ್ತಿನ ಉದ್ಧಾರ ಸಾಧ್ಯ ತನ್ನ ಉದ್ಧಾರದೊಂದಿಗೆ ಜಗತ್ತಿನ ಉದ್ಧಾರವೂ ಕೂಡ ಸಾಧ್ಯ ಅದನ್ನು ಮನುಷ್ಯ ಹತ್ತಿಯ ಮೂಲಕ ಕಲಿಬೇಕಾಗುತ್ತೆ ಅದನ್ನು ಇಲ್ಲಿ ಪ್ರೊಫೆಸರ್ ಟಿ ಎಲ್ಲಪ್ಪ ಅವರು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಪದ್ಯದಲ್ಲಿ ತಿಳಿಸ್ತಾರೆ ನೋಡಿ ಹಾಗೆ ಸದ್ದಿಲ್ಲದೆ ದುಡಿದು ಲೋಕಕ್ಕೆ ದೊಡ್ಡ ಕೊಡುಗೆ ಅರಿವಿನ ಬೆಳಕನ್ನು ಕೊಟ್ಟು ಹೋದ ಸಾಧಕರ ಸಾರ್ಥಕ ಬದುಕನ್ನು ವಿಶಿಷ್ಟ ರೀತಿಯಲ್ಲಿ ಕವಿ ಧ್ವನಿಸುತ್ತದೆ ನೋಡಿ ಯಾರೂ ಕೂಡ ಯಾರು ಯಾರು ಅದನ್ನು ಹೆಚ್ಚು ಹೆಚ್ಚಾಗಿ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಿ ಹೇಳ್ಕೋತಾರೆ ಅವರು ಏನೂ ಕೆಲಸವನ್ನು ಕೂಡ ಮಾಡಿರಲ್ಲ ಆದರೆ ಸದ್ದಿಲ್ಲದೆ ಈ ರೀತಿ ಹತ್ತಿ ಹತ್ತಿ ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ ತನ್ನನ್ನೇ ತಾನು ಸುಟ್ಕೊಂಡು ಇಡೀ ಒಂದು ಕೋಣೆಗೋ ಅಥವಾ ಇಡೀ ಜಗತ್ತಿಗೋ ಒಂದು ಅಂಧಕಾರದಲ್ಲಿರುವಂಥದ್ದನ್ನು ಬೆಳಗ್ತಾ ಇದ್ದೀನಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಲ್ಲ ಸದ್ದಿಲ್ಲದೆ ಅದು ಕೆಲಸವನ್ನು ಮಾಡುತ್ತೆ ಹಾಗೆ ಸದ್ದಿಲ್ಲದೆ ಅನೇಕ ಈ ರೀತಿಯ ಅಪರೂಪದ ಜೀವಾತ್ಮಗಳು ಕೂಡ ಇಂತಹ ಕೆಲಸವನ್ನು ಮಾಡುತ್ತೆ ಜಗತ್ತನ್ನೇ ಬೆಳೆಸ ಬೆಳಗಿಸುವ ಒಂದು ಕೆಲಸವನ್ನು ಮಾಡುತ್ತೆ ಅಂದರೆ ತನ್ನನ್ನು ತಾನು ತಿದ್ದಿ ತೀಡಿಕೊಳ್ಳುವುದರ ಜೊತೆಯಲ್ಲಿ ಅಹಂಕಾರ ಸುಟ್ಟಾಗ ಮಾತ್ರ ಜ್ಞಾನದ ಒಂದು ಹೊಸ ಬೆಳಕು ಅನ್ನೋದು ಕಾಣಲಿಕ್ಕೆ ಸಾಧ್ಯ ಆ ಜ್ಞಾನವನ್ನು ಪಸರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ರೀತಿಯಲ್ಲಿ ತನ್ನನ್ನು ತಾನು ಸುಟ್ಕೊಂಡು ಇಡೀ ಜಗತ್ತಿಗೆ ಕೆಲಸ ಮಾಡಿದಂತಹ ಸಾಧಕರ ಒಂದು ಸಾರ್ಥಕ ಬದುಕನ್ನು ಕೂಡ ವಿಶಿಷ್ಟ ರೀತಿಯಲ್ಲಿ ಈ ಕವಿತೆ ಧ್ವನಿಸುತ್ತದೆ ಬನ್ನಿ ಹಾಗಾದರೆ ಮುಖ್ಯ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳು ಯಾವ್ಯಾವ ರೀತಿ ಇರುತ್ತೆ ಹೇಗೆ ಉತ್ತರವನ್ನು ಬರೀಬೋದು ಅನ್ನೋದನ್ನು ನೋಡೋಣ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ ಹೇಗೆ ಕಾಣುತ್ತೆ ಎಣ್ಣೆಯಲ್ಲಿ ನೆನೆದಿರುವಂತಹ ಆ ಬತ್ತಿ ಹೇಗೆ ಕಾಣುತ್ತೆ ಅಂತಂದರೆ ಮಿಂದು ತೀರ್ಥ ಸ್ನಾನವನ್ನು ಮಾಡಿ ಮಡಿ ಭಕ್ತನ ರೀತಿಯಲ್ಲಿ ಕಾಣುತ್ತೆ ಅನ್ನೋದನ್ನ ಕವಿ ತಿಳಿಸ್ತಾರೆ ಚಿತ್ತವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಚಿತ್ತ ಅಂತಂದ್ರೆ ಮನಸ್ಸು ಯಾವುದಕ್ಕೆ ಹೋಲಿಸಲಾಗಿದೆ ಬತ್ತಿಗೆ ಹೋಲಿಸಲಾಗಿದೆ ಅನಾಥ ಭಾವವನ್ನ ಸೂಚಿಸುವ ಪದ ಯಾವುದು ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ಅನಾಥ ಭಾವವನ್ನ ಸೂಚಿಸುತ್ತದೆ ಹತ್ತಿ ಬೀಜಕ್ಕೆ ಯಾವುದು ತಪ್ಪದ ಕರ್ಮ ಹತ್ತಿ ಬೀಜಕ್ಕೆ ಬೆಣ್ಣೆಯಾಗುವುದು ತಪ್ಪದ ಕರ್ಮ ವ್ಯರ್ಥವಲ್ಲದ ಕೆಲಸವು ಯಾವುದು ಎಣ್ಣೆ ತೀರಿರುವ ದೀಪದಲ್ಲಿ ಬತ್ತಿ ಹೊಸೆಯುವುದು ವ್ಯರ್ಥವಲ್ಲದ ಕೆಲಸ ಅಂದರೆ ಮುಂದೆ ಮುಂದೆ ಅದು ಹೋಗ್ತಾನೆ ಇರಬೇಕಲ್ಲ ಹಾಗೆ ಎಣ್ಣೆ ತೀರಿರುವ ದೀಪದಲ್ಲಿ ಬತ್ತಿ ಹೊಸೆಯೋದು ಅದು ವ್ಯರ್ಥವಲ್ಲದ ಕೆಲಸ ತೈಲ ತೀರಿದ್ದು ಹೇಗೆ ತಿಳಿಯುತ್ತೆ ಹೇಗೆ ಗೊತ್ತಾಗುತ್ತೆ ನಮಗೆ ದೀಪ ಆರಿದ ಮೇಲೆ ತೈಲ ತೀರಿದ್ದು ತಿಳಿಯುತ್ತದೆ ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆ ಬಂದಾಗ ಹೇಗೆ ಉತ್ತರವನ್ನು ಬರಿಬೋದು ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವು ಯಾವುದಕ್ಕೆ ಹೋಲಿಸಲಾಗಿದೆ ನೋಡಿ ಮಿಂದು ಮಡಿಯುಟ್ಟ ಭಕ್ತನಂತೆ ಬೆಳಕ ಬಟ್ಟೆ ತೊಡುವ ಯೋಗಿಯಂತೆ ಬೆಳಕ ಬಟ್ಟೆಯನ್ನು ತೊಡುವಂತಹ ಯೋಗಿಯಂತೆ ತನ್ನೊಡಲ ನೂಲಿನಲ್ಲೇ ಜೇಡ ತನ್ನ ಜೀವಜಾಲದ ಕೇಡನ್ನು ತಾನೇ ಬಗೆದು ಪ್ರಾಣ ನೀಗುವಂತೆ ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಹೋಲಿಸಲಾಗಿದೆ ಒಂದು ಇಂದು ಮಡಿಯುಟ್ಟಂತಹ ಭಕ್ತ ಇನ್ನೊಂದು ಬೆಳಕ ಬಟ್ಟೆಯನ್ನು ತೋಡುವಂತಹ ಯೋಗಿ ಇನ್ನೊಂದು ತನ್ನೊಡಲ ನೂಲಿನಲ್ಲೇ ಇರುವಂತಹ ಜೇಡ ಹಾಗೆ ತನ್ನೊಡಲ ನೂಲಿನಲ್ಲೇ ತನ್ನ ಜೀವಜಾಲದ ಕೇಡನ್ನು ಬಗೆದು ಪ್ರಾಣವನ್ನು ನೀಗುವಂತಹ ಜೇಡ ಇದನ್ನು ಎಣ್ಣೆಯಲ್ಲಿ ನೆಲೆದಂತಹ ಉರಿವ ಬತ್ತಿಗೆ ಹೋಲಿಸಲಾಗಿದೆ ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದುಳು ಸದ್ದಿಲ್ಲದೆ ತೈಲವೂ ಆಗಿ ಹೊತ್ತಿ ಉರಿಯುವ ಬೆಳಕು ಆಗಿ ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ಆತ್ಮನಾಶ ಎಂಬುದರ ಸೂಚನೆ ಆತ್ಮನಾಶವನ್ನು ಮಾಡ್ಕೋಬಾರ್ದು ಯಾರೂ ಕೂಡ ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತದೆ ಎಣ್ಣೆ ತೀರಿದ ದೀಪಗಳು ಆಯಸ್ಸು ಮುಗಿದಿದೆ ಎನ್ನುವುದನ್ನು ಸೂಚಿಸುತ್ತದೆ ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ ನೋಡಿ ಹತ್ತಿ ಬತ್ತಿ ತೈಲ ಈ ಮೂರರ ಸಂಯೋಗದಿಂದ ಬೆಳಕಿನ ಪ್ರಕಾಶ ಆ ಮೂಲಕ ದೀಪದ ಸಾರ್ಥಕತೆ ಅಂತೆಯೇ ಜೀವಾತ್ಮ ಪಂಚೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತಿ ಪಡೆದು ಲೋಕಕ್ಕೆ ಬೆಳಕಾಗಿ ಜಗದ ಕತ್ತಲನ್ನು ನಿವಾರಿಸಲು ಯತ್ನಿಸುತ್ತದೆ ಹತ್ತಿ ಬತ್ತಿ ಮತ್ತು ತೈಲ ಆ ಮೂರರ ಸಂಯೋಗದಿಂದ ಬೆಳಕಿನ ಪ್ರಕಾಶವಾಗುತ್ತೆ ಆ ಮೂಲಕ ದೀಪಕ್ಕೆ ಸಾರ್ಥಕತೆ ಉಂಟಾಗುತ್ತೆ ಅಂತೆಯೇ ಜೀವಾತ್ಮವೂ ಕೂಡ ಪಂಚೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತಿಯನ್ನ ಪಡೆದು ಲೋಕಕ್ಕೆ ಬೆಳಕಾಗಿ ಜಗದ ಕತ್ತಲನ್ನು ನಿವಾರಿಸಲು ಯತ್ನಿಸುತ್ತದೆ ಇದು ಬಹಳ ಮುಖ್ಯ ಆಗಿರೋದು ಜೀವಾತ್ಮವು ಕೂಡ ಅದೇ ರೀತಿಯ ಕೆಲಸವನ್ನ ಮಾಡಬೇಕು ಅಂತ ಪಂಚೇಂದ್ರಿಯಗಳ ಆಕರ್ಷಣೆ ಇದ್ದಾಗ ತನ್ನಲ್ಲಿ ಅಹಂ ಇದ್ದಾಗ ಇಂತಹ ಸಾರ್ಥಕ ಬದುಕನ್ನ ಅಥವಾ ಲೋಕಕ್ಕೆ ಲೋಕ ಕಲ್ಯಾಣಕರವಾದಂತಹ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಐದಾರು ವಾಕ್ಯಗಳ ಪ್ರಶ್ನೆಯಲ್ಲಿ ಯಾವ ರೀತಿ ಉತ್ತರವನ್ನು ಬರೀಬೋದು ನೋಡೋಣ ಹತ್ತಿಯ ಬೀಜದ ಮತ್ತು ಮಾನವ ಜೀವದ ಪಯಣವನ್ನು ಕವಿ ಹೇಗೆ ಸಮೀಕರಿಸಿದ್ದಾರೆ ನೋಡಿ ಪ್ರೊಫೆಸರ್ ಕವಿ ಟಿ ಎಲ್ಲಪ್ಪ ಅವರು ಕವಿಯಾದಂತಹ ಪ್ರೊಫೆಸರ್ ಟಿ ಎಲ್ಲಪ್ಪ ಅವರು ಈ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸುತ್ತಿದ್ದಾರೆ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಇಲ್ಲಿ ಹತ್ತಿಯ ಬೀಜವು ಬೆಳಕಿಗೆ ದ್ರಿ ಜೀವದ್ರವ್ಯ ಆಗಿದೆ ಹತ್ತಿಯ ಬೀಜ ಬೆಳಕಿಗೆ ಜೀವದ್ರವ್ಯ ಆಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕೂ ಆಗಿ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಆ ಬೆಳಕು ಜ್ಞಾನದ ಸಂಕೇತವಾಗಿದೆ ಹಾಗೆಯೇ ಮಾನವ ಜೀವದ ಪಯಣ ವ್ಯಕ್ತಿಯನ್ನ ಆವರಿಸಿದ ಮೋಹ ಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ನಂತರ ಇವುಗಳಿಂದ ದೂರವಾಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಇದು ಬಹಳ ಮುಖ್ಯ ಅಲ್ವಾ ಹೇಗೆ ಹತ್ತಿ ತನ್ನನ್ನು ತಾನು ಸುಟ್ಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತೋ ಹಾಗೆ ಜ್ಞಾನದ ಬೆಳಕನ್ನು ಕೂಡ ಮಾನವ ಅಥವಾ ಜೀವಾತ್ಮ ನೀಡಲೇಬೇಕು ಅಂತ ಹೇಗೆ ಅಂತಂದರೆ ವ್ಯಕ್ತಿ ತನ್ನಲ್ಲಿ ಆವರಿಸ್ಕೊಂಡಿರುವಂತಹ ಆ ಪಂಚೇಂದ್ರಿಯಗಳ ಮೋಹ ಪಾಶಗಳನ್ನು ಆತ ಸರಿಯಾಗಿ ಅದನ್ನು ಸುಟ್ಟುಕೊಂಡು ಅದನ್ನು ಧಮನ ಮಾಡಿ ನಾಶ ಮಾಡಿ ನಂತರ ಇವುಗಳಿಂದ ದೂರ ಆಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಅಲ್ವಾ ಬುದ್ಧ ಮಾಡಿದಂತಹ ರೀತಿ ಅದನ್ನು ನಾವಿಲ್ಲಿ ಗಮನಿಸ್ಬೋದು ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಗುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಆ ತನ್ನನ್ನು ತಾನು ಅದನ್ನ ತೊಡಗಿಸಿಕೊಂಡು ಯಾವ ರೀತಿ ಹತ್ತಿ ತನ್ನನ್ನು ತಾನೇ ಸುಟ್ಕೊಳ್ಳುತ್ತೋ ಹಾಗೆ ಒಬ್ಬ ಜೀವಾತ್ಮವೂ ಕೂಡ ತನ್ನಲ್ಲಿರುವಂತಹ ಅಹಂಕಾರಗಳನ್ನು ಸುಟ್ಕೊಂಡು ಮುಂದೆ ಸಾಗಬೇಕಾಗುತ್ತೆ ಆ ರೀತಿ ಆದಾಗ ಮಾತ್ರ ಇಂತಹ ಮೋಕ್ಷದ ಮಾರ್ಗ ಸಿಗ್ಲಿಕ್ಕೆ ಸಾಧ್ಯ ಹೀಗೆ ಕವಿ ಹತ್ತಿ ಬೀಜ ಮತ್ತು ಮಾನವ ಜೀವನದ ಪಯಣವನ್ನು ಸಮೀಕರಿಸಿದ್ದಾರೆ ಹತ್ತಿ ಬೀಜವನ್ನು ಮತ್ತು ಮನುಷ್ಯ ಜೀವನದ ಪಯಣವನ್ನು ಸಮೀಕರಿಸಿ ಹೋಲಿಸಿ ಬರೆದಿದ್ದಾರೆ ಮನೆ ಹಾಗಾದ್ರೆ ಮೂರು ವಾಕ್ಯದ ಮೂರು ಅಂಕದ ಪ್ರಶ್ನೆ ಅಂದರೆ ಸಂದರ್ಭವನ್ನ ಕೇಳಿದ್ರೆ ಹೇಗೆ ಬರಿಬೋದು ಅನ್ನೋದನ್ನ ನೋಡೋಣ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ನೋಡಿ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಮಾನವನ ಜೀವನ ಮಾಗುತ್ತಾ ಸಾಗುವ ಪರಿಯನ್ನು ಕವಿ ವಿವರಿಸಿದ್ದಾರೆ ಹೇಗೆ ಮಾನವ ಜೀವನ ಒಂದು ಪರಿ ಹೇಗೆ ರೀತಿ ಮಾಗುತ್ತೆ ಆ ಜೀವನ ಕ್ರಮವನ್ನು ತಿಳಿಸಿ ಹೇಳ್ತಾರೆ ಈ ಜಗತ್ತಿನಲ್ಲಿ ಪರಿಪಕ್ವತೆಯನ್ನು ಸಾಧಿಸಿದ ಜೀವಗಳೆಲ್ಲ ನಿಸ್ವಾರ್ಥದಿಂದ ಸಮಾಜದ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತವೆ ಇದು ಬಹಳ ಮುಖ್ಯ ಪರಿಪಕ್ವತೆ ಆಗ್ಬೇಕು ಪರಿಪೂರ್ಣತೆ ಇದ್ದಾಗ ಮಾತ್ರ ಪರಿಶುದ್ಧತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಪರಿಶುದ್ಧತೆ ಇದ್ದಾಗ ಮಾತ್ರ ಪರಿಪೂರ್ಣತೆಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಪಕ್ವತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪರಿಪಕ್ವತೆಯನ್ನ ಸಾಧಿಸಿದ ಜೀವಗಳೆಲ್ಲ ನಿಸ್ವಾರ್ಥದಿಂದ ಸಮಾಜದ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತವೆ ಯಾರು ಗಮನಹರಿಸಿದ್ರು ಗಮನಹರಿಸಿದ್ರು ಅಥವಾ ಗಮನಹರಿಸದಿದ್ರೂ ತಾವು ಮಾಡುವ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡುತ್ತಿರುತ್ತದೆ ಅಯ್ಯೋ ನಾವು ಮಾಡುವಂತಹ ಕೆಲಸವನ್ನು ನೋಡಿ ಬೇರೆಯವರು ನೋಡಿ ಹೊಗಳುತ್ತಾರೇನೋ ಅಂತ ಅಂದ್ಕೊಂಡು ಮಾಡೋದಲ್ಲ ಸದ್ದಿಲ್ಲದೆ ಜೀವನ ಪಯಣ ಅನ್ನೋದು ಸಾಕ್ತಾ ಇರಬೇಕು ಅಂತ ಸಾರ್ಥಕ ಜೀವನ ಅದು ಅಂದರೆ ನಮ್ಮ ನಾವು ಯಾರಿಗೋಸ್ಕರ ಅಂತಂದರೆ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಅಂತಹ ಮಹನೀಯರು ಸಾಧಕರು ಅದೇ ರೀತಿ ಮಾಡಿದ್ರು ಯಾರೊಬ್ಬರು ನೋಡ್ತಾರೆ ಅಂತ ಅಥವಾ ಯಾರೊಬ್ಬರು ಕೇಳಿಸ್ಕೋತಾರೆ ಅಂತ ಅಥವಾ ಯಾರೊಬ್ಬರು ನಮ್ಮನ್ನು ಹೊಗಳುತ್ತಾರೆ ಅಂತನೂ ಮಾಡಿದರೆ ಅಲ್ಲಿ ಇನ್ನೂ ಕೂಡ ಸ್ವಾರ್ಥ ಇದೆ ಅಂತ ಆ ರೀತಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಮಾಡಬೇಕು ಕೆಲಸವನ್ನು ಅಂತ ಹೇಳ್ತಾ ಇದ್ದಾರೆ ಹೇಗೆ ಹತ್ತಿಯು ಗಿಡವಾಗಿ ಬೆಳೆದು ನೋಡಿ ಹತ್ತಿಯು ಗಿಡವಾಗಿ ಬೆಳೆದು ಆಮೇಲೆ ಬತ್ತಿಯಾಗಿ ಬೀಜವೂ ಆಗಿ ಅದು ತೈಲವಾಗಿ ಹೊತ್ತಿ ಉರಿಯುವಂತಹ ಬೆಳಕನ್ನು ನೀಡುತ್ತದೆ ಹಾಗೆ ಜೀವವೂ ಕೂಡ ಇದೇ ನೆಲೆಯಲ್ಲಿ ಪಕ್ವಗೊಳ್ಳುತ್ತವೆ ಎನ್ನುವಾಗ ಈ ಮೇಲಿನ ಮಾತು ಧ್ವನಿಸುತ್ತದೆ ನೀವು ಸಂದರ್ಭಕ್ಕೆ ಹೀಗೆ ಬರೀಬೇಕು ಬನ್ನಿ ಹಾಗಾದರೆ ಹತ್ತಿ ಚಿತ್ತ ಮತ್ತು ಈ ಪದ್ಯಭಾಗವನ್ನು ಪುನರಾವರ್ತನ ತರಗತಿಯನ್ನು ಮಾತಾಡಿದ್ವಿ ಮತ್ತು ಮರುಮನನವನ್ನು ಮಾಡಿಕೊಳ್ಳೋಣ ಪಿಟಿಗೆಯಲ್ಲಿ ಪ್ರೊಫೆಸರ್ ಟಿ ಎಲ್ಲಪ್ಪ ಅವರು ಹತ್ತಿ ಚಿತ್ತ ಆಮೇಲೆ ಯೋಗಿ ಜೇಡ ಇವುಗಳು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾರೆ ಯಾವ ರೀತಿಯಲ್ಲಿ ನಿಸ್ವಾರ್ಥವಾದಂತಹ ಒಂದು ಬದುಕನ್ನು ಬದುಕಬೇಕು ಹೇಗೆ ಇರಬೇಕು ಹತ್ತಿ ಯಾವ ರೀತಿಯ ಒಂದು ಕೆಲಸವನ್ನು ಮಾಡುತ್ತೋ ಹಾಗೆ ಜೀವಾತ್ಮವು ಕೂಡ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಸಾರಾಂಶದಲ್ಲಿ ನಾವು ನೋಡಿದ್ವಿ ಒಂದು ಹತ್ತಿ ಯಾವ ರೀತಿ ಇರುತ್ತೆ ಅಂತಂದರೆ ಆ ಹತ್ತಿ ಗಿಡವಾಗಿ ಆಮೇಲೆ ಹತ್ತಿಯಾಗಿ ಆ ಹತ್ತಿ ತನ್ನನ್ನೇ ತಾನು ಸುಟ್ಕೊಂಡು ಹೇಗೆ ಜಗತ್ತಿಗೆ ಅದು ಬೆಳಕನ್ನು ಕೊಡುತ್ತೋ ಹಾಗೆ ಜೀವಾತ್ಮವೂ ಕೂಡ ತನ್ನಲ್ಲಿರುವಂಥ ಅಹಂಕಾರಗಳನ್ನು ದುರಂಕಾರಗಳನ್ನು ಆಮೇಲೆ ಮೋಹಪಾಶಗಳನ್ನು ಸುಟ್ಟುಕೊಂಡು ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಆ ನಂತರ ಅಂದರೆ ಮೋಕ್ಷವನ್ನು ಪಡ್ಕೊಂಡು ಆ ನಂತರ ಲೋಕ ಕಲ್ಯಾಣಕರವಾದಂತಹ ಕೆಲಸವನ್ನು ಮಾಡಬೇಕು ಅಂದರೆ ತನ್ನನ್ನು ತಾನು ಸುಟ್ಕೊಂಡು ತನ್ನನ್ನು ತಾನು ಸರಿಪಡಿಸ್ಕೊಂಡು ಲೋಕಕ್ಕೆ ಜ್ಞಾನವನ್ನು ನೀಡುವಂತಹ ಒಂದು ಕೆಲಸವನ್ನು ಜೀವಾತ್ಮ ಮಾಡ್ತಾರೆ ಮಾಡುತ್ತಾ ಸಾರ್ಥಕ ಬದುಕನ್ನು ಸಾಧಿಸ್ಬೇಕು ಅನ್ನೋದನ್ನ ಕವಿ ಹೇಳ್ತಾರೆ ಇಲ್ಲ ಅಂತಂದ್ರೆ ನಾವು ಮಾಡುವಂತಹ ಯಾರಿಗೋ ಒಬ್ಬರಿಗೆ ನೋಡ್ಲಿ ಮಾಡ್ಲಿ ಅಂತ ಅಂದ್ರೆ ಅಲ್ಲಿ ಸ್ವಾರ್ಥ ಅನ್ನೋದು ತುಂಬಿರುತ್ತೆ ಸ್ವಾರ್ಥ ಸ್ವಾರ್ಥರಹಿತವಾದಂತಹ ಕೆಲಸ ಇರಬೇಕೇ ಹೊರತು ಸ್ವಾರ್ಥ ಸಹಿತವಾದಂತಹ ಕೆಲಸ ಆಗಬಾರ್ದು ಅನ್ನೋದನ್ನ ತಿಳಿಸ್ತಾರೆ ಎಷ್ಟೋ ಮಹನೀಯ ವ್ಯಕ್ತಿಗಳು ಸದ್ದಿಲ್ಲದೆ ಸಾಧನೆಯನ್ನ ಮಾಡ್ತಾರೆ ಅಂತಹ ಸದ್ದಿಲ್ಲದೆ ಸಾಧನೆ ಮಾಡುವಂತಹ ರೀತಿಯಲ್ಲಿ ನಮಗೆ ಒಂದು ಹತ್ತಿಯೇ ಅದನ್ನು ಕಲಿಸ್ಕೊಡುತ್ತೆ ಯಾರಿಗೂ ಕೂಡ ಅದು ಕಿರ್ಚಿ ಹೇಳಲ್ಲ ಕೂಗಿ ಹೇಳಲ್ಲ ಸದ್ದಿಲ್ಲದೆ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗೆ ನಾವು ಕೂಡ ಜೀವಾತ್ಮವೂ ಕೂಡ ಪ್ರತಿಯೊಂದು ಜೀವಾತ್ಮವೂ ಕೂಡ ಅದೇ ರೀತಿಯ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಟಿ ಎಲ್ಲಪ್ಪ ಅವರು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಪದ್ಯದ ಭಾಗದಲ್ಲೇ ತಿಳಿಸ್ತಾ ಹೋಗ್ತಾರೆ ಇದಿಷ್ಟನ್ನು ಕೂಡ ನಾವು ಗಮನಿಸಿದ್ವಿ ಹಾಗೆ ಪ್ರಶ್ನೋತ್ತರ ಚರ್ಚೆಯನ್ನು ಕೂಡ ಮಾಡಿದ್ವಿ ಒಂದು ವಾಕ್ಯದ ದೃಷ್ಟಿ ಎರಡು ಮೂರು ವಾಕ್ಯದ ಪ್ರಶ್ನೆ ಹಾಗೆ ಐದಾರು ವಾಕ್ಯದ ಪ್ರಶ್ನೆ ಹಾಗೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಸಂದರ್ಭವನ್ನು ಬರಿಬೋದು ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ವಿ ಇದೆಲ್ಲವನ್ನು ಕೂಡ ನೀವು ಅಳವಡಿಸ್ಕೊಂಡು ಅದನ್ನು ಕಲಿತು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಗಳಿಸ್ತೀರಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕವನ್ನು ಪಡ್ಕೊತೀರಿ ನೀವು ಅದನ್ನ ಸರಿಯಾಗಿ ಓದ್ಕೋಬೇಕು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಯ್ಕೆಯನ್ನು ಮಾಡಿಕೊಂಡು ಪ್ರಶ್ನೆಯನ್ನು ಆಯ್ಕೆಯನ್ನು ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ನೀವು ಬರೆದ್ರೆ ನಾನು ಹೇಳಿದಂತಹ ರೀತಿಯಲ್ಲಿ ಉತ್ತರವನ್ನು ಬರೆದ್ರೆ ನಿಮಗೆ ಅತ್ಯಧಿಕ ಅಂಕ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಪುನರಾವರ್ತನ ತರಗತಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು